ಟ್ಯೂಷನ್ ಮುಗಿಸಿ ಮನೆಗೆ ದಾರಿಯಲ್ಲಿ ಶಾಲಾ ವಾಹನದಿಂದ ಇಳಿಯುವಾಗ ಆಯತಪ್ಪಿ ಕೆಳಗೆ ಬಿದ್ದು ಪರಿಣಾಮ ಹಿಂಬದಿ ಚಕ್ರಕ್ಕೆ ಸಿಲುಕಿ ಎರಡನೇ ತರಗತಿಯ ಮಗು ಸಾವನ್ನಪ್ಪಿರುವ ಘಟನೆ ಆನೇಕಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸಾಯಿ ಪ್ಯಾರಡೈಸ್ ಲೇಔಟ್ ನಲ್ಲಿ ನಡೆದಿದೆ. ಎರಡನೇ ತರಗತಿ ಬಾಲಕ ದಿವಾನ್ ಸಿಂಗ್ ಮೃತಪಟ್ಟ ಮಗು. ಇನ್ನು ಉತ್ತರಾಂಚಲ್ ಮೂಲದ ಚಂದ್ರಚೂಡ ಎಂಬುವರು ಸುಮಾರು 50 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸಿ ಕೆಲಸ ನಿಮಿತ್ತ ಆನೇಕಲ್ ಪಟ್ಟಣದ ಮೇಡಹಳ್ಳಿ ಸಮೀಪದ ಶ್ರೀ ಸಾಯಿ ಪ್ಯಾರಡೈಸ್ ನಲ್ಲಿ ಕುಟುಂಬ ಸಮೇತ ವಾಸವಾಗಿದ್ರು. ಚಂದ್ರಚೂಡ್ ಇಬ್ಬರು ಮಕ್ಕಳಿದ್ದು ಇಂದು ಒಬ್ಬ ಮಗ ಇದೇ ಮೇಡಹಳ್ಳಿ ಸಮೀಪದ ಎಸ್ಎಸ್ವಿ ಖಾಸಗಿ ಶಾಲೆಯಲ್ಲಿ ಎರಡನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ. ಸಂಜೆ 6 ಗಂಟೆಗೆ ಟ್ಯೂಷನ್ ಮುಗಿಸಿ ಮನೆಗೆ ಬರುವಾಗ ಇದೇ ಶಾಲೆಯ ವಾಹನದಲ್ಲಿ ಇಳಿತಾ ಇದ್ದಾಗ ವಾಹನ ತರಾತುರಿಯಲ್ಲಿ ಮುಂದಿಸಾಗಿತು. ಈ ವೇಳೆ ಚಾಲಕನ ಅಜಾಗರೂಕತೆಯಿಂದ ಮುಗ್ಗರಿಸಿ ಬಿದ್ದ ಮಗುವಿನ ಮೇಲೆ ಶಾಲಾ ವಾಹನದ ಹಿಂಬದಿ ಚಕ್ರ ಹರಿದ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದೆ ಅಂತ ತಂದೆ ಚಂದ್ರಚೂಡ್ ಮಾಹಿತಿ ನೀಡಿದ್ರು. ಇನ್ನು ಶಾಲಾ ಆಡಳಿತ ಮಂಡಳಿಯು ನಿಯಮಾನುಸಾರ ವಾಹನಕ್ಕೆ ಸಿಬ್ಬಂದಿ ನೇಮಿಸದ ಕಾರಣ ಈ ಘಟನೆ ನಡೆದಿದ್ದು ಶಾಲೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ತಂದೆ ಚಂದ್ರಚೂಡ್ ಒತ್ತಾಯಿಸಿದ್ದಾರೆ. ಇನ್ನು ಮೃತ ಮಗುವಿನ ಪೋಷಕರು ಹಾಗೂ ಸಂಬಂಧಿಕರ ರೋಧನ ಮುಗಿಲು ಮುಟ್ಟುವಂತಿತ್ತು. ಇನ್ನು ಅತ್ತಿಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಲ್ಲ ಯಾವ ಸ್ಕೂಲು? ಎಸ್ ಎಸ್ ವಿ ಅಂತ ಹೇಳಿ ಸ್ಕೂಲು, ಬಿದರ್ಕೆರೆ ಒಳಗಡೆ ಇರೋದು. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರ ಸಿಂಗ್ ಅಂತೇಳಿ. ನಿಮ್ಮ ಮಗನಿಗೇನೆ ಈಗ ಆಘಾತ ಆಗಿರೋದು? ನಮ್ಮ ಮಗ ಅಪಘಾತ ಆಗಿರೋದು. ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದ. ಸೆಕೆಂಡ್ ಸ್ಟ್ಯಾಂಡರ್ಡ್ ದಿವ್ಯಾನ್ ಸಿಂಗ್ ಅಂತೇಳಿ. 6 ಗಂಟೆಗೆ 6:05ಕ್ಕೆ ಬರುತ್ತೆ ಟ್ಯೂಷನ್ ವ್ಯಾನು ಡ್ರಾಪ್ ಮಾಡೋಕ್ಕೆ. ನಾವು ಅಲ್ಲಿದ್ದಾಗ ಮನೇಲಿ ಸೌಂಡ್ ಬಂತಲ್ಲ, ಎದ್ದು ಹೋಗೋರು ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ರು. ನಾನು ಎದ್ದ ಸೌಂಡ್ ಬಂತು, ನಮ್ಮ ಮಗಳಿಗೆ ಅಂದರೆ ಅಣ್ಣ ಬಂದ ನೋಡು ಗೇಟ್ ಹತ್ರ ಅಂತೇಳಿ. ಅಷ್ಟೊತ್ತಿಗೆ 3-4 ಜನ ಲೇಡೀಸ್ಗಳು ಬಾಯಿ ಬಾಯಿ ಬಿಡ್ಕೊಂಡು ಜೋರ ಗಲಾಟೆ ಆಗಿತ್ತು. ಹೊರಗೆ ನೋಡೋದ್ರೊಳಗಡೆ ಈ ಥರ ಸ್ಕೂಲ್ ವ್ಯಾನಲ್ಲಿ ಕ್ಲೀನರ್ಸು ಅವ್ರು ಯಾರು ಇರಲಿಲ್ವ? ಕ್ಲೀನರ್ಸ್ ಇಲ್ಲ ಸರ್. ಮೊನ್ನೆನೂ ನಾನು ಲಾಸ್ಟ್ ಟೈಮ್ ಇದು ನೋಡಿದಾಗ ಬರೀ ಡ್ರೈವರ್ ಇರ್ತಾರೆ, 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗರು ಇದ್ದವರು, ಅವ್ರು ಇಳಿಸ್ತಾರೆ. ಅವ್ರು ಇಳಿಸಿದ ಮೇಲೆ ಒಂದು ಡ್ರೈವರ್ ಹಂಗ. ಈಗ ನಿಮ್ಮದು ಲಾಸ್ಟ್ ಸ್ಟಾಪ್ ನಿಮ್ಮದು? ನಮ್ಮ ಲೇಔಟಲ್ಲಿ 4 ಮಕ್ಳು ಇಳಿತಾರೆ. ಮೇನ್ ಗೇಟಿಂದ ಆ ಕಡೆ 3 ಮಕ್ಳು ಇಳಿಸ್ಕೊಂಡು ನಮ್ಮ ಮನೆ ಹತ್ರ ಇಳಿಸ್ಬಿಟ್ಟು ಈ ಕಡೆಯಿಂದ ಒಂದು ಗೇಟ್ ಐತೆ ಹಂಗೆ ಡ್ರಾಪ್ ಮಾಡಿ ಹೋಗ್ತಾನೆ. ನಮ್ಮ ಲೇಔಟಲ್ಲಿ 4 ಮಕ್ಳು. ಅಲ್ಲ ಯಾವ ಥರ ಆಯ್ತು, ಅವ್ರು ಇಳಿಸ್ಬೇಕಾದ್ರೆ ನೋಡ್ಲಿಲ್ವಾ ಇಲ್ಲ ಮಗು ಏನು ಯಾವ ಥರ ಕರೆಕ್ಟಾಗಿ ನೋಡಿಲ್ಲ ಅನಿಸುತ್ತೆ. ಕಾಲು ಸ್ಲಿಪ್ ಆಗಿದೆ ಅಲ್ಲ, ಇಳಿದಾಗ ನೋಡಿಲ್ಲ, ಹಂಗೆ ಮೂವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅದು ಅಲ್ಲಿ ಜೋರ್ ಜೋರಾಗಿ ಲೇಡೀಸ್ಗಳು ಸೌಂಡ್ ಮಾಡೋದು ನೋಡಿ ನಾನು ಆಚೆ ಬಂದಾಗ ಹಿಂಗೆ ಆಗಿದ್ದೆ. ಅವಾಗ ತಕ್ಷಣಾರ ನಿಲ್ಲಿಸಿದ್ರೆ ಕಾಲು ಕೈಯಾರ ಹೋಗಿ ಅಟ್ಲೀಸ್ಟ್ ಜೀವರ ಉಳಿದಿರೋದು ಬ್ರೇಕ್ ಹೊಡೆದಿದ್ರೆ. ಅದು 2 ವೀಲು ಫುಲ್ ಹೋಗಿದೆಲ್ಲ ಚಿಕ್ಕ ಮಗು ಅಲ್ಲೇ ಮೆದುಳು. ಮಗು ಹೆಸರು? ದಿವ್ಯಾನ್ ಸಿಂಗ್ ಅಂತ. ದಿವ್ಯಾನ್ ಸಿಂಗ್? ದಿವ್ಯಾನ್ ಸಿಂಗ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ನೀವು ಮೂಲತಃ ಯಾವ ಊರಿನವರು? ನಮ್ಮದು ಉತ್ತರಾಂಚಲ್. ಅಂದರೆ ನಾವು ಆವಾಗಿಂದ 50 ವರ್ಷದಿಂದಲೇ ನಮ್ಮ ಅಪ್ಪರೇ ಹುಬ್ಳಿಯಲ್ಲಿ ಓದಿರೋದು. ನಾವು ಇಲ್ಲ ಇಲ್ಲೇ ಹುಟ್ಟಬೇಕು. ಈಗ ಸ್ಟೇ ಮಾಡಿದ್ದು ಮೇಡಹಳ್ಳಿ? ಇಲ್ಲ, ಮೇಡಹಳ್ಳಿ ಇಲ್ಲ, ಮೇಡಹಳ್ಳಿ ರೋಡು ಸಾಯಿ ಪ್ಯಾರಡೈಸ್ ಲೇಔಟಲ್ಲಿ. ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇದು ಅದೇ ಇವರು ಹಾಸ್ಪಿಟ್ಲಲ್ಲಿ ತೊಗೊಂಬಂದ್ವಿ, ಕರಗಷ್ಟದ್ರಲ್ಲಿ ಜೀವ ಹೋಗಿದೆ ಅಂತೇಳಿ ಇವರು ಮಾಮೂಲಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅವರಂತ ನಮ್ಮ ಇದಕ್ಕೆ ಸೇರೋದಂತ ಈಗ ಅತಿ ಬೆಲೆಯಿಂದ ಯಾರೋ ಪೊಲೀಸ್ ಬಂದ ಅತಿ ಬೆಲೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ ಈಗ ಪೊಲೀಸ್. ಆದರೆ ಈಗ ಏನು ಇಷ್ಟಿಗೆ ಅಚಾತುರ್ಯ ಆಗೋದಕ್ಕೆ ಕಾರಣ ಏನು ಅಂತೀರಾ? ಏನಂತಿದ್ರು? ಕಾರಣ ಅಂದರೆ ಅದೇ ಅಟೆಂಡ್ ಇರಲ್ಲ ಯಾರು ಅದರಿಂದ, ಇಲ್ಲಾಂದರೆ ಅವನೇ 1 ನಿಮಿಷ ಸ್ಟಾಪ್ ಮಾಡಿಬಿಟ್ಟು ಗಾಡಿ ಆಫ್ ಮಾಡಿಬಿಟ್ಟು ಒಂದು ಮಗು ಆದಮೇಲೆ ಮೂವ್ ಮಾಡಬೇಕಿತ್ತು, ಇಳಿದಿನ ಇಲ್ಲ. ಅವ್ರೇನು ಹೇಳ್ತಿದ್ರೆ ಹಿಂದೆ ಬಿಟ್ಟುವೆ ಆ ಮಗು ಸಡನ್ ಆಗಿ ಮುಂದೆ ಬಂದಿತ್ತು ನಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಿದ್ರು. ಅದು ನನಗೆ ಗೊತ್ತಿಲ್ಲ ಸರ್. ನಾನು ಗಲಾಟೆಯಲ್ಲಿ ಹಾಡು ಇದು ಗಡಿಬಿಡಿಯಲ್ಲಿ ಇದು ನಾವು ಕೂಗಿದ್ವಿ, ಡ್ರೈವರ್ ನಿಲ್ಲಿಸ್ಲೂ ಇಲ್ಲ. ಹಂಗಾದ್ಮೇಲೂ ನಾವು ಡ್ರೈವರ್ಗೆ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಅಲ್ಲೇ ಒಂದು ಬೇರೆ ಗಾಡಿಯಲ್ಲಿ ನಾವು ಕರ್ಕೊಂಬಂದ್ವಿ. ಆದಷ್ಟು ಏನೋ ಇದು ಆಗ್ತದಂತೆ. ಇಲ್ಲಿ ಬರೋಕ್ಕೂ ಮುಂಚೆ ಬೇರೆ ಹಾಸ್ಪಿಟ್ಲ್ ತೋರಿಸಿದ್ದು, ಇಲ್ಲಿ ನೋಡಿದ್ರು ಬರೋಕ್ಕೂ ಮುಂಚೆ ಹೋಗೇ ಬಿಟ್ಟಿದೆ ಅಂಥೇಳಿ ಹೇಳಿದ ಜೀವ. ನಿಮ್ಮ ಹೆಸರು? ಚಂದ್ರ ಸಿಂಗ್. ಹಾಂ, ಅಲ್ಲಿ ಹತ್ತಿಸ್ದಾಗ ನೋಡಿದಾರ? ನಾನು ನೋಡಿಲ್ಲ. ಅಂದರೆ ಬಾಯಿ ಜೋರಾಗಿ ಮಾಡಿದ್ರಲ್ಲ, ಅದಕ್ಕೆ ನಾನು ಸಡನ್ಲಿ ಆಚೆ ಬಂದಾಗ ಆ ಡ್ರೈವರ್ ನಿಲ್ಲಿಸಿದ್ರೆ ಕಾಲು ಕೈಯಾರ ಹೋಗಿ ಜೀವರ ಉಳಿದಿದೆ. ಅಷ್ಟು ಕಾಲು ಮೇಲೆ ಕೈ ಮೇಲೆ ಹತ್ತಿತ್ತಂತ? ಕೈ ಹೋಗಿದೆ, ಕೈ ನೋಡಿದ್ರೆ ಫುಲ್ ಇದು ಎಲುಬು ಕಾಣ್ತಾ ಇದೆ ಒಂದು ಅಡುಗೆನ ಬಲ್ಲಿ. ಆಮೇಲೆ ತಲೆ ಮೇಲೆ ಹೊತ್ತಿ ಮೇಲೆ ಅಲ್ಲೇ ಆಚೆ ಬಂದ್ಬಿಟ್ಟಿದೆ. ಅಂದ್ರೂ ಸ್ವಲ್ಪ ಬಿಸಿ ಇತ್ತು ಅಂತೇಳಿ ಏನೋ ಎತ್ಕೊಂಬಂದ್ವಿ, ಬರೋದ್ರೊಳಗೆ ಅವ್ರು ಅಲ್ಲೇ ಜೀವ ಹೋಗಿದೆ ಅಂತ ಹೇಳಿದ್ರು. ಮಗು
ವರದಿ ಆನಂದ್ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನೆಲ್ ಆನಿಕಲ್.